ಆದಿ ಚುಂಚನಗಿರಿ ಮಠದ ಬಗ್ಗೆ ಚಲುವರಾಯ ಸ್ವಾಮಿ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದಿ ಚುಂಚನಗಿರಿ ಮಠಕ್ಕೆ ನಾನು ಗೌರವವನ್ನ ಕೊಟ್ಟಿಲ್ಲ, ಕಳೆದ 60 ವರ್ಷದಲ್ಲಿ ಮಠ ಯಾವತ್ತೂ ಕೂಡ ಒಕ್ಕಲಿಗರನ್ನ ಬೆಳೆಸಿಲ್ಲ ಅಂತ ಹೇಳುವ ಮೂಲಕ ವಿವಾದಿತ ಹೇಳಿಕೆಯನ್ನ ಚಲುವರಾಯ ಸ್ವಾಮಿ ಕೊಟ್ಟಿದ್ದಾರೆ. ಆದಿ ಚುಂಚನಗಿರಿ ಮಠದ ಬಗ್ಗೆ ಚಲುವರಾಯ ಸ್ವಾಮಿ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದಿ ಚುಂಚನಗಿರಿ ಮಠಕ್ಕೆ ನಾನು ಗೌರವವನ್ನ ಕೊಟ್ಟಿಲ್ಲ, ಕಳೆದ 60 ವರ್ಷದಲ್ಲಿ ಮಠ ಯಾವತ್ತೂ ಕೂಡ ಒಕ್ಕಲಿಗರನ್ನ ಬೆಳೆಸಿಲ್ಲ. ಒಕ್ಕಲಿಗರ ಹೆಸರೇಳುವ ಮಠ ಯಾಕೆ ಒಬ್ಬರನ್ನ ಕೂಡ ಬೆಳೆಸಿಲ್ಲ ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಾಗಮಂಗಲದ ಗ್ರಾಮದಲ್ಲಿ ಪ್ರಚಾರವನ್ನು ನಡೆಸುವಾಗ ಈ ರೀತಿಯಾಗಿ ವಿವಾದಿತ ಹೇಳಿಕೆಯನ್ನ ಚಲುವರಾಯ ಸ್ವಾಮಿ ಕೊಟ್ಟಿದ್ದಾರೆ. ಪ್ರತಿಷ್ಠಿತ ಮಠದ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಚಲುವರಾಯ ಸ್ವಾಮಿ. ಇದೀಗ ಇನ್ನು ಚಲುವರಾಯ ಸ್ವಾಮಿ ಹೇಳಿಕೆಗೆ ಶ್ರೀ ಮಠದ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗೇತರ ಮತವನ್ನ ಸೆಳೆಯಲು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವ ಆರೋಪವನ್ನ ಮಠದ ಭಕ್ತರು ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿರುವ ಆದಿ ಚುಂಚನಗಿರಿ ಮಠದ ಬಗ್ಗೆ ವಿವಾದಿತ ಹೇಳಿಕೆಯನ್ನ ಚಲುವರಾಯ ಸ್ವಾಮಿ ಕೊಟ್ಟಿದ್ದಾರೆ. ಸೊ ಇದೆಲ್ಲವೂ ಕೂಡ ಒಕ್ಕಲಿಗೇತರ ಅಂದ್ರೆ ಒಕ್ಕಲಿಗರಲ್ಲದ ಮತವರನ್ನ ಸೆಳೆಯೋಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತುಗಳನ್ನ ಅಥವಾ ಆರೋಪವನ್ನ ಇದೀಗ ಭಕ್ತರು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಆದಿ ಚುಂಚನಗಿರಿ ಮಠದ ಬಗ್ಗೆ ಚಲುವರಾಯ ಸ್ವಾಮಿ ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಆದಿ ಚುಂಚನಗಿರಿ ಮಠಕ್ಕೆ ನಾನು ಗೌರವವನ್ನ ಕೊಟ್ಟಿಲ್ಲ, ಕಳೆದ 60 ವರ್ಷದಲ್ಲಿ ಮಠ ಯಾವತ್ತೂ ಕೂಡ ಒಕ್ಕಲಿಗರನ್ನ ಬೆಳೆಸಿಲ್ಲ, ಒಕ್ಕಲಿಗರ ಹೆಸರೇಳುವ ಮಠ ಯಾಕೆ ಒಬ್ಬನನ್ನ ಕೂಡ ಬೆಳೆಸಿಲ್ಲ ಅನ್ನುವ ಪ್ರಶ್ನೆಯನ್ನ ಪ್ರಚಾರದ ವೇಳೆ ಮಾಡಿದ್ದಾರೆ. ಇವರ ಒಂದು ಪ್ರಚಾರದ ವೇಳೆ ಮಾತನಾಡಿರುವಂತಹ ಮಾತುಗಳಾಗಿರಬಹುದು ಅಥವಾ ಹೇಳಿಕೆಗಳಾಗಿರಬಹುದು ಇದೀಗ ಮಠದ ಭಕ್ತರಲ್ಲಿ ಒಂದಷ್ಟು ಆಕ್ರೋಶವನ್ನ ಹುಟ್ಟುಹಾಕಿದೆ. ಅವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾಗಮಂಗಲದ ಗ್ರಾಮದಲ್ಲಿ ಪ್ರಚಾರವನ್ನು ನಡೆಸುವಾಗ ಈ ರೀತಿಯಾಗಿ ಏನು ವಿವಾದಿತ ಹೇಳಿಕೆ ಕೊಟ್ಟಿದ್ರು. ಸೊ ಪ್ರತಿಷ್ಠಿತ ಮಠದ ಬಗ್ಗೆ ಹಗುರವಾಗಿ ಇದೀಗ ಮಾತನಾಡಿದರೆ ಚಲುವರಾಯ ಸ್ವಾಮಿ. ಇವರ ಹೇಳಿಕೆಗೆ ಶ್ರೀ ಮಠದ ಭಕ್ತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಒಕ್ಕಲಿಗೇತರ ಮತವನ್ನು ಸೆಳೆಯಲು ಈ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನ ಮಾಡ್ತಾ ಇದ್ದಾರೆ ಮಠದ ಭಕ್ತರು. ಇಂಥವ್ರನ್ನ ಇಂಥ ಸ್ಥಾನದವರೆಗೂ ತಗೊಂಡ್ಬಂದಿದ್ದೀನಿ, ನಾನು ಕೈ ಬಿಟ್ಟಿಲ್ಲ. 60 ವರ್ಷದಲ್ಲಿ ಇಂಥವ್ರನ್ನ ಈ ಸಮಾಜ ಕೊಟ್ಟಿದೆ. ಈ ಸಮಾಜಕ್ಕೆ ನಾನು ಹೇಳ್ದಲ್ಲ, ಇಡೀ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ಚುಂಚನಗಿರಿ ಮಠಕ್ಕೆ ಏನು ಅವ್ರು ಗೌರವ ಕೊಟ್ಟಿಲ್ಲ. ಮತ್ತು ಯಾರು ಒಬ್ಬರೇ ಸಮ ಒಕ್ಕಲಿಗನ್ನ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೋಹನ್ ರಾಜ್ ನೀಡ್ತಾರೆ. ಮೋಹನ್ ರಾಜ್, ಎಲೆಕ್ಷನ್ ಹತ್ರ ಬಂದ ತಕ್ಷಣ ರಾಜ್ಯ ನಾಯಕರಿಂದ ಹಿಡಿದು ರಾಷ್ಟ್ರೀಯ ನಾಯಕರ ತನಕ ಕೂಡ ದೇವಸ್ಥಾನಕ್ಕೆ ಹೋಗೋದಾಗಿರ್ಬಹುದು, ಮಠ ಮಾನ್ಯಗಳಿಗೆ ಹೋಗೋದು ಸಾಂಪ್ರದಾಯಿಕವಾಗಿರುತ್ತೆ, ಬಂದು ಹೋಗ್ತಾ ಇರ್ತಾರೆ. ಆದರೆ ಈ ಸಮಯದಲ್ಲಿ ಚಲುವರಾಯ ಸ್ವಾಮಿ ಅವರು ಉಲ್ಟಾ ಹೊಡೆದಿದ್ದಾರೆ. ಅಂದರೆ ಮಠಗಳಿಗೆ ಒಂದಷ್ಟು ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟರು, ಎಲ್ಲಿ ಕೊಟ್ಟರು, ತದನಂತರ ಭಕ್ತರು ಏನು ಹೇಳ್ತಾ ಇದ್ದಾರೆ ಈಗ? ಏನಂದ್ರೆ ನಾಗಮಂಗಲ ಕ್ಷೇತ್ರದ ಸಂಭಾವ್ಯ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಮಾಜಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ನಾಗಮಂಗಲ ಕ್ಷೇತ್ರದಲ್ಲಿ ಒಂದು ಪ್ರಚಾರವನ್ನ ನಡೆಸಿದ್ದಾರೆ. ಆದ್ರೆ ನಾಗಮಂಗಲ ಕ್ಷೇತ್ರದ ಒಂದು ಗ್ರಾಮವೊಂದರಲ್ಲಿ ಪ್ರಚಾರ ನಡೆಸತಕ್ಕಂಥ ಸಂದರ್ಭದಲ್ಲಿ ಏನು ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾದ ಚುಂಚನಗಿರಿ ಮಠದ ಬಗ್ಗೆ ಒಂದು ವಿವಾದಾತ್ಮಕವಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಏನು ಏನು ಆದಿ ಚುಂಚನಗಿರಿ ಮಠ ಇದೆ, ಆ ಮಠವನ್ನ ನಾನು ಒಪ್ಪೋದಿಲ್ಲ, ಯಾಕಂದ್ರೆ ಆ ಮಠ 60 ವರ್ಷದಿಂದ ಯಾವ ಒಕ್ಕಲಿಗರನ್ನು ಬೆಳೆಸಿಲ್ಲ, ಅದನ್ನ ನಾನು ಮಠ ಪಕ್ಕನಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಒಂದು ಒಂದು ಪರಿವರ್ತನೆಯಾಗಿದೆ. ಯಾಕಂದ್ರೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಕಳೆದ ಹಲವು ದಶಕಗಳಿಂದ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠ ಬೆಳ್ಕೊಂಡು ಬಂದಿದೆ. ಈ ಹಿಂದೆ ಶ್ರೀಗಳಾಗಿದೆ ಬಾಲಗಂಗಾಧರನಾಥ ಸ್ವಾಮೀಜಿ ಇರ್ಬೋದು, ಅಥವಾ ಈಗಿರ್ತಕ್ಕಂಥ ನಿರ್ಮಲಾನಂದನಾಥ ಸ್ವಾಮೀಜಿ ಆಗಿರ್ಬೋದು, ಅವರು ಮಠವನ್ನ ದೊಡ್ಡ ಮಟ್ಟಕ್ಕೆ ಒಂದು ಬೆಳೆದಿದ್ದಾರೆ. ಇದಕ್ಕೆ ಕಾರಣ ಮಠದಲ್ಲಿ ಇರ್ತಕ್ಕಂಥ ಜಾತ್ಯತೀತತೆ ಆಗಿರ್ಬೋದು ಅಥವಾ ಧರ್ಮಾತೀತತೆ ಆಗಿರ್ಬೋದು. ಆದ್ರೆ ಈ ಒಂದು ಜಾತ್ಯತೀತತೆಯನ್ನ ಕೆಣಕುವಂತ ನಿಟ್ಟಿನಲ್ಲಿ ಆದಿ ಚಲುವರಾಯ ಸ್ವಾಮಿ ಅವರು ಮಾತನಾಡಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಕಳೆದ ಕೆಲವು ದಿನಗಳಿಂದ ವೈರಲ್ ಆಗಿದೆ. ಜೊತೆಗೆ ಚಲುವರಾಯ ಸ್ವಾಮಿ ಅವರ ಒಂದು ಈ ಒಂದು ವರ್ತನೆ ಬಗ್ಗೆ ಮಠದ ಒಂದು ಭಕ್ತರು ಕೂಡ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನಂದ್ರೆ ಮಠದ ಭಕ್ತರು ಕೂಡ ಆಗಿದ್ದಾರೆ. ಚಲುವರಾಯ ಸ್ವಾಮಿ ಅವರು ಕಳೆದ 3 ಅಮಾವಾಸ್ಯೆಗಳಲ್ಲಿ ದಂಪತಿ ಸಮೇತ ಒಂದು ಪೂಜೆಯನ್ನು ಅವರು ಸಲ್ಲಿಸಿದ್ದಾರೆ. ಯಾಕಂದ್ರೆ ಆ ಮಠ ಬರೋದು ಚಲುವರಾಯ ಸ್ವಾಮಿ ಪ್ರತಿನಿಧಿಸತಕ್ಕಂಥ ನಾಗಮಂಗಲ ಕ್ಷೇತ್ರದಲ್ಲೇ ಆ ಒಂದು ಆದಿ ಚುಂಚನಗಿರಿ ಮಠ ಬರೋದು ಮಠದ ಒಂದು ಆಶೀರ್ವಾದದಿಂದ ಗೆದ್ದಂತ ಚಲುವರಾಯ ಸ್ವಾಮಿ ಅವರು ಈಗ ಎಲ್ಲೋ ಒಂದ್ ಕಡೆ ಒಕ್ಕಲಿಗೇತರ ಮತಗಳನ್ನ ಸೆಳೆಯೋದಕ್ಕೋಸ್ಕರ ಮಠದ ಬಗ್ಗೆ ಈ ತರ ಹಗುರವಾದಂತ ಹೇಳಿಕೆ ಕೊಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನುವಂತಹದ್ದು ಕೂಡ ಈಗ ಶ್ರೀಮಠದ ಭಕ್ತರ ಒಂದು ಆಕ್ರೋಶಕ್ಕೆ ಇದೆ. ಜೊತೆಗೆ ಈ ಕೂಡಲೇ ಒಂದು ಮಠದ ವಿರುದ್ಧ ಏನು ಅವಹೇಳನ ಕರೆಯದಂತ ಹೇಳಿಕೆಯನ್ನ ಕೊಟ್ಟಿದ್ರು, ಸಂಬಂಧಪಟ್ಟಂತ ಕ್ಷಮೆಯಾಚನೆ ಕೂಡ ಮಾಡಬೇಕು ಅಂತ ಈಗಾಗ್ಲೇ ಮಠದ ಭಕ್ತರು ಒತ್ತಾಯ ಮಾಡಿದ್ದಾರೆ. ವಿದ್ಯಾ, ಓಕೆ ಮೋಹನ್ ರಾಜ್, ಧನ್ಯವಾದ. ಆಮೇಲೆ ಕಂಪ್ಲೀಟ್ ಡೀಟೇಲ್ಸ್ಗೆ ಇಡೀ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ